ಇಂದು ಗಣರಾಜ್ಯೋತ್ಸವದ ನಿಮಿತ್ತವಾಗಿ ಸನ್ಮಾನ್ಯ ಕಾರ್ಯ ಸಾಮ್ರಾಜ್ಞಿ ಶಾಸಕಿ ಡಾಕ್ಟರ್ ಅಂಜಲಿ ತಾಯಿ ಹೇಮಂತ ನಿಂಬಾಳ್ಕರ್ ಅವರು ಕನಪುರ ಮಲಪ್ರಭಾ ಕ್ರೀಡಾಂಗಣದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾಲೂಕು ಮಟ್ಟದ ಅಧಿಕಾರಿಗಳ ಜೊತೆ ಹಾಗೂ ಕ್ರೀಡಾಂಗಣದಲ್ಲಿ ಜರುಗಿದ ಜನತೆಯ ಜೊತೆ ಶುಭಾಶಯಗಳನ್ನು ವಿನಿಮಯ ಮಾಡಿದರು. ಅಲ್ಲದೆ ಮಾನ್ಯ ಶಾಸಕರು ಸಂವಿಧಾನ ಪೀಠಕ್ಕೆ ವಾಚನ ಮಾಡುವ ಮುಖಾಂತರ ಸಂವಿಧಾನದ ಮೂಲ ಆಶಯಗಳನ್ನು ವ್ಯಕ್ತಪಡಿಸಿದರು. ನಂತರ ದೈಹಿಕ ವಿಕಲಚೇತನ ವ್ಯಕ್ತಿಗಳಿಗೆ ಯಂತ್ರಚಾಲಿತ ದ್ವಿಚಕ್ರ ವಾಹನವನ್ನು ಸನ್ಮಾನ್ಯ ಶಾಸಕರು ವಾಹನದ ಕೀ ಕೊಡುವುದರ ಮೂಲಕ ಫಲಾನುಭವಿಗಳಿಗೆ ಹಸ್ತಾಂತರಿಸಿದರು. ನಂತರ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ತಾಲೂಕಿನ ವಿವಿಧ ಯುವಕ ಸಂಘಗಳಿಗೆ ಮಾನ್ಯ ಶಾಸಕಿ ಡಾಕ್ಟರ್ ಅಂಜಲಿ ತಾಯಿಯವರು ಕ್ರೀಡಾ ಸಾಮಗ್ರಿಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು.